ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ, ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಷನ್ ಕೂಡ ಎನೇಬಲ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕುವ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ. ನಮಸ್ಕಾರ ಗೆಳೆಯರೇ, ಡಿವಿನೇಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೇ, ನಿನ್ನೆ ದೀಪಾವಳಿ ಹಬ್ಬ ಇತ್ತು, ಹಾಗೆ ಈ ಒಂದು ದಿನದಲ್ಲಿ ಅಂದರೆ ಇವತ್ತು ನಿಮಗೆ ಗೊತ್ತಿರ್ಬೋದು ತುಂಬ ಜನಕ್ಕೆ ಅಮಾವಾಸ್ಯೆ ಕೂಡ ಇತ್ತು. ಅಂದರೆ ಈ ಒಂದು ಪ್ರಭಾವ ಏನಿದೆ ಇಷ್ಟೊತ್ತಿಗೆ ಆಗಲೇ ಮುಗ್ದಿರುತ್ತೆ, ಈ ಒಂದು ಅಮಾವಾಸ್ಯೆಯ ಒಂದು ಪ್ರಭಾವ ಮುಗ್ದಿರುತ್ತೆ. ಬಟ್ ಆದರೂ ಕೂಡ ಈ ಒಂದು ದಿನದಲ್ಲಿ ನೀವು ಹೇಗೆ ಈ ಒಂದು ದಿನದ ಒಂದು ಸಂಪೂರ್ಣವಾದಂಥ ಒಂದು ಲಾಭವನ್ನು ಪಡ್ಕೊಬೋದು, ಒಂದೇ ಒಂದು ಸಣ್ಣ ಉಪಾಯ ಮಾಡೋದ್ರಿಂದ ಈ ಒಂದು ಉಪಾಯ ಏನು, ಹಾಗೆ ಹೇಗೆ ಮಾಡ್ಬೋದು, ಎಲ್ಲವೂ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ. ಗೆಳೆಯರೇ, ನಾರ್ಮಲಾಗಿ ನೀವು ನಿನ್ನೆ ಹೇಗೆ ಪೂಜೆ ಮಾಡಿದ್ರೆ ಅಥವಾ ದೀಪ ಹಚ್ಚಿದ್ರೆ, ನೀವು ಈ ದಿನದಲ್ಲೂ ಕೂಡ ಆಲ್ಮೋಸ್ಟ್ ತುಂಬ ಜನ ಈ ಒಂದು ದಿನದಲ್ಲೂ ಕೂಡ ದೀಪ ಎಲ್ಲ ಹಚ್ಚಿ ದೇವರಿಗೆ ಪೂಜೆ ಎಲ್ಲ ಮಾಡ್ತಾರೆ, ಅಮಾವಾಸ್ಯೆ ಇರೋದರಿಂದ ಅದೆಲ್ಲ ಮಾಡ್ತಾರೆ. ಹಾಗೆ ಈ ಒಂದು ದಿನದಲ್ಲಿ ನೀವು ಏನು ಮಾಡಬೇಕು ಅಂದರೆ, ಈ ಒಂದು ದೀಪ ಹಚ್ಚೋ ಟೈಮಲ್ಲಿ ನೀವು ಸಂಜೆ ಹೊತ್ತಾಗಲಿ ಅಥವಾ ಬೆಳಗ್ಗೆ ಹೊತ್ತಾಗಲಿ, ಬೆಳಗ್ಗೆ ಈಗಾಗಲೇ ಆಗೋಗಿದೆ ಈ ವಿಡಿಯೋ ಅಪ್ಲೋಡ್ ಆಗೋಷ್ಟರಲ್ಲಿ, ಬೆಳಗ್ಗೆ ಪೂಜೆ ಮಾಡೋಕ್ಕೆ ಆಗಲ್ಲ. ಬಟ್ ಆದರೆ ಸಂಜೆ ಹೊತ್ತು ನೀವೇನಾದರೂ ಪೂಜೆ ಮಾಡ್ತೀರಾ ಅಥವಾ ರಾತ್ರಿ ಹೊತ್ತು ಕೆಲವೊಬ್ಬರು ಮಾಡ್ತಾರೆ, ಅವ್ರಿಗೆ ಏನು ಮಾಡ್ಬೋದು ಅಂದರೆ ಈ ಒಂದು ಉಪಾಯ ನೀವು ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆ ಲಾಭಗಳು ಸಿಗುತ್ತೆ. ಏನು ಮಾಡಬೇಕು ಅಂದರೆ ಏನೂ ಬೇಡ, ನೀವೇನಪ್ಪ ಅಂದರೆ ಮಾಮೂಲಿಯಾಗಿ ನೀವು ದೀಪ ಹಚ್ತಿರಲ್ಲ, ಆ ಒಂದು ದೀಪದೊಳಗಡೆ ನೀವು ದೀಪದ ಎಣ್ಣೆ ಜೊತೆ ನೀವು ಒಂದೇ ಒಂದು ಲವಂಗವನ್ನು ಹಾಕಬೇಕಾಗತ್ತೆ. ಈ ಒಂದು ಎಣ್ಣೆ ಜೊತೆ ಒಂದೇ ಒಂದು ಲವಂಗವನ್ನು ನೀವು ಬೇಡ್ಕೊಂಡು ಹಾಕಬೇಕಾಗತ್ತೆ. ಇದರಿಂದ ನನಗೆ ಒಳ್ಳೆಯದಾಗೋ ರೀತಿಯ ಮಾಡಪ್ಪ ಅಂತ ನೀವು ದೇವ್ರ ಹತ್ರ ಒಂದ್ಸತಿ ಬೇಡ್ಕೊಂಡು ನೀವು ಈ ಒಂದು ಲವಂಗನ ನೀವು ಆ ಒಂದು ಎಣ್ಣೆ ಒಳಗಡೆ ನೀವು ಹಾಕಿ ಪೂಜೆಯನ್ನು ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಕಷ್ಟ ಇದ್ದರೂ ಕೂಡ ಆ ಒಂದು ಕಷ್ಟ ನಿಮಗೆ ಕಮ್ಮಿ ಆಗುತ್ತೆ. ಹಾಗೆ ಈ ಒಂದು ಅಮಾವಾಸ್ಯೆಯ ಒಂದು ಸಂಪೂರ್ಣವಂಥ ಒಂದು ಲಾಭ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ ಈ ಒಂದು ಅಮಾವಾಸ್ಯೆ ಒಂದು ಪ್ರಭಾವ ಆ ಒಂದು ಟೈಮಲ್ಲಿ ಇರೋದಿಲ್ಲ, ಅಂದರೆ ಅಮಾವಾಸ್ಯೆ ಮುಗ್ದಿರುತ್ತೆ ನಿಮಗೆ ಆ ಒಂದು ಟೈಮಲ್ಲಿ. ಬಟ್ ಆದರೂ ಕೂಡ ಈ ರೀತಿ ಮಾಡೋದ್ರಿಂದ ನಿಮಗೆ ಸಂಪೂರ್ಣವಾದಂಥ ಒಂದು ಲಾಭಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಉಪಾಯ ನೀವು ಮರೆಯದೇ ನೀವು ಟ್ರೈ ಮಾಡೋದನ್ನ ಕೂಡ ಮರಿಬೇಡಿ. ಹಾಗೆ ಇದರಿಂದ ಏನೇನು ಲಾಭಗಳಾಗುತ್ತೆ ಅಂತ ನಮಗೆ ಶೇರ್ ಮಾಡ್ಕೊಳ್ಳೋದನ್ನ ಕೂಡ ಮರಿಬೇಡಿ ಕಮೆಂಟ್ ಸೆಕ್ಷನಲ್ಲಿ. ಇನ್ನು ಇವತ್ತಿನ ಈ ವಿಡಿಯೋಗೆ ಇಷ್ಟ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಶೇಖರ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನೀವು ದೀಪಾವಳಿನ ಹೇಗೆ ಆಚರಿಸಿದ್ರೆ ಅಥವಾ ನಿನ್ನೆ ಆಚರಿಸಿದ್ರೆ ಅಥವಾ ಏನೇನು ಪೂಜೆ ಮಾಡಿದ್ರಿ, ಏನೇನು ಮನೆಯಲ್ಲಿ ತಿಂಡಿಗಳನ್ನ ಮಾಡಿದ್ರಿ, ಎಲ್ಲವನ್ನು ನಮಗೆ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಸೆಕ್ಷನಲ್ಲಿ. ಹಾಗೆ ಆದಷ್ಟು ನೀವು ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ. ಧನ್ಯವಾದಗಳು.